ಈ ನಾಟಕಕ್ಕೆ ಚಾಲನೆ ಕೊಟ್ಟಂತ ವೆಂಕಟೇಶ್, ತಿಮ್ಲಾಪುರದ ವೆಂಕಟೇಶ್ ಪ್ರಸಿದ್ಧ. ಈಗ ವೆಂಕಟೇಶ್ ಅಂತ ಸಹಜವಾಗಿ ನಮಗೆ ಅಂದ್ರೆ ಎಲ್ಲ ಹಳ್ಳಿಗೂ ಮನೆ ಮನೆ ಪರಿಚಯ ಇರ್ತಾರಲ್ಲ, ವೆಂಕಟೇಶ್ನ ಮನೆ ಮನೆ ಪರಿಚಯ. ಯಾಕಂದ್ರೆ ಎಲ್ಲರಿಗೂ ಚಿಕನ್ ಕೊಟ್ಟು ಪ್ರಸಿದ್ಧ ವ್ಯಾಪಾರಿ. ನಮಸ್ಕಾರ ಎಲ್ಲರಿಗೆ. ಧನ್ಯವಾದಗಳು, ಧನ್ಯವಾದಗಳು ಎಲ್ಲ ಕಲಾವಿದರಿಗೆ. ಕೂತ್ಕೊಳ್ಳ್ರಿ. ಬಹಳ ಸಂತೋಷವಾಯಿತು ನಿಮ್ಮ ಅಭಿನಯ ನೋಡಿ, ಭಾಳ ಚೆನ್ನಾಗಿತ್ತು. ಮತ್ತು ಇದೇ ರೀತಿ ಪರಶುರಾಮ್ ಸರ್ ಹೆಚ್ಚು ನಾಟಕಗಳನ್ನು ಆಯೋಜನೆ ಮಾಡಿ ನಮ್ಮ ಸಹಕಾರ ಇಂಥ ಕಲಾವಿದರಿಗೆ, ಮತ್ತು ಸರ್ ಆಯೋಜನೆ ಮಾಡ್ತಕ್ಕಂಥ ನಮ್ಮ ಸರ್ಗೂ, ಇನ್ನು ಹೆಚ್ಚೆಚ್ಚು ನಮ್ಮ ಅಟ್ಮಳ್ಳಿಯಲ್ಲಿ ಕಲಾವಿಷಕರು ಬೇಜಾರಿದ್ದಾರೆ. ಬಟ್ ಅವರಿಗೆ ಸರಿಯಾದ ಮಾಹಿತಿ ಸಿಗದೆ ಕಾರಣ ಇಂಥ ಏನೋ ಸರಿಯಾಗಿ ಅವ್ರಿಗೆ ಮಾಹಿತಿ ಸಿಗದೆ ಕಾರಣ ಇಂಥ ನಾಟಕಗಳನ್ನು ನೋಡೋದು ಕಮ್ಮಿ ಆಗಿದೆ. ಬಟ್ ಆ ನಾಟಕ ಎಷ್ಟು ಸಂತೋಷ ಕೊಡುತ್ತೆ ಅಂದರೆ ಈಗಿನ ಮಕ್ಕಳಿಗಾಗಲಿ ಹಿರಿಯರಿಗಾಗಲಿ. ಬಟ್ ಈ ಟಿವಿ ಮಾಧ್ಯಮ ಅದು ಎಲ್ಲ ಬಂದು ಗ್ರಾಫಿಕ್ಸು ಅದರಲ್ಲೇ ಮುಳುಗೋಗ್ಬಿಟ್ಟಿದ್ದಾರೆ. ಈ ನೈಜ ಕತೆ ಈಗಿನ ಜನರಿಗೆ ಎಷ್ಟು ಹತ್ರ ಆಗುತ್ತೆ ಅಂದರೆ ಬಂದು ಕೂತ್ಕೊಂಡು ನೋಡಿದರೆ ಅನುಭವಿಸಿದ್ರೆ ಗೊತ್ತಾಗುತ್ತೆ. ಬಟ್ ಇಲ್ಲಿ ನಾವು ಬಂದಿರೋದಲ್ಲ, ನಾವು ಹೆಚ್ಚೆಚ್ಚಾಗಿ ಕಲಿಸ್ಬೇಕು ಇಂಥ ಕಾರ್ಯಕ್ರಮಗಳಿಗೆ. ಧನ್ಯವಾದ. ಇವರ ಆಶಯಂತೆ 15 ದಿವಸಕ್ಕೊಂದು ನಾಟಕದಲ್ಲಿ ಹಾಡು ಮಾಡಿಸ್ತಾರೆ. ನೀವೆಲ್ಲ ಪ್ರೋತ್ಸಾಹ ಕೊಡಿ. ಈಗ ಸುಮಾರು ಒಂದು 10 ವರ್ಷದಿಂದ ನನಗೆ ಪರಶುರಾಮ್ ಸರ್ ಅವರು ಪರಿಚಯ. ಅವರು ಎಷ್ಟು ಕ್ರಿಯಾಶಾಲಿಗಳಾಗಿದ್ದಾರೆ ಅಂದರೆ ನಮಗೆ ಅವ್ರು ನೋಡಿದ್ರೆ ನಿಜವಾಗ ಹೊಟ್ಟೆ ಗಿಜ್ಜು ಆಗುತ್ತೆ. ಯಾಕೆ ಅಂದರೆ ಹೊಟ್ಟೆ ಗಿಜ್ಜು ಅಂದರೆ ಅವರಲ್ಲಷ್ಟು ಉತ್ಸಾಹ ಇದೆ. ನಾವು ಆ ಉತ್ಸಾಹಕ್ಕೆ ಚಿಲುಮೆ ಆಗಬೇಕು, ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ನಾವು ಅವ್ರು ಯಾವತ್ತು ಹೇಳಿದ್ರು ಈ ಕಾರ್ಯಕ್ರಮಕ್ಕೆ ನಾವು ಮಿಸ್ ಮಾಡೋಕ್ಕೆ ಇಷ್ಟಪಡಲ್ಲ. ಯಾಕೆ ಅಂದ್ರೆ ಅಷ್ಟು ಕ್ರಿಯಾಶೀಲವಾಗಿರುತ್ತೆ. ಮಕ್ಕಳಿಗೆ ನೋಡಿ, ಇವತ್ತೆಷ್ಟು ಅವರು ಒಂದೂವರೆ 2 ಗಂಟೆ ಕೂತ್ಕೊಂಡ್ರು, ಒಬ್ರು ಬೇಜಾರಿಂದ ಇರಲಿಲ್ಲ, ಯಾರು ನಿದ್ದೆ ಮಾಡಲಿಲ್ಲ. ಆಮೇಲೆ ಆ ಕಲಾವಿದ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಅವ್ರ ಜೀವನವನ್ನೇ ಅವ್ರು ಮುಡುಪಾಗಿಟ್ಟಿರ್ತಾರೆ. ನಮ್ಮನ್ನೆಲ್ಲ ಸಂತೋಷ ಪಡಿಸಕ್ಕೆ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ, ಎಷ್ಟು ಪ್ರಾಕ್ಟೀಸ್ ಮಾಡಿರೋದು ಅಂದ್ರೆ ನಾವು ಅವ್ರ ಜೊತೆಯಲ್ಲಿ ಕೆಲಸ ಮಾಡಿರೋದ್ರಿಂದ ನಮ್ಗೆ ಅದರ ಅನುಭವ ಇದೆ. ಅದಕ್ಕೆ ದಯವಿಟ್ಟು ನಾವು ನಾಗರಿಕರೆಲ್ಲರೂ, ಹರಪನಹಳ್ಳಿ ನಾಗರಿಕರು, ಹರಪನಹಳ್ಳಿ ಎಷ್ಟು ಹೆಸರುವಾಸಿ ಇದೆ, ಈ ಕಲೆಯನ್ನ ಪೋಷಿಸುವಂತ ಕೆಲಸ ಮಾಡುತ್ತೆ. ಆ ನಾವು ಕಲೆಯನ್ನ ಪೋಷಿಸಕ್ಕೆ ಕಲಾವಿದರಿಗೆ ನಾವು ಯಾವಾಗ್ಲೂ ಬೆನ್ನು ತಟ್ಟಬೇಕು. ಮತ್ತೆ ಅವ್ರ ಕಲಾ ಪ್ರದರ್ಶನವನ್ನು ಮಾಡಿದಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಾವು ಅವರನ್ನ ಪ್ರೋತ್ಸಾಹಿಸ್ಬೇಕು, ಅದನ್ನ ಅವರು ನಿರೀಕ್ಷೆ ಮಾಡ್ತಾರೆ. ಮತ್ತೆ ಮುಂದಿನ ದಿನಮಾನಗಳಲ್ಲಿ ಕೂಡ ಈ ತರ ಕಲಾ ಪ್ರದರ್ಶನಗಳು ನಡಿಬೇಕು. ನಮ್ಮನ್ನು ಕೂಡ ಇದನ್ನು ತೋರಿಸ್ಕೊಳ್ರಿ, ನಾವು ಕೂಡ ಇದನ್ನ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ವಂದಿಸ್ತಾ ನನ್ನ ಮಾನವತ್ಮಕ ಮುಗಿಸ್ತೇನೆ. ಈ ನಾಟಕ ಪ್ರದರ್ಶನ ಕುರಿತು ಯುವರಂಗಕರ್ಮಿ ಆದಂತಹ ಮಾಂತೇಶ್ ಆದಿಮೂರು ಎರಡು ಮಾತು ಹೇಳು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ಲ ಕಲಾವಿದರಿಗೂ ಶ್ರೀ ದೇವಿರಮ್ಮ ಆಪ್ತ ರಂಗ ಚಾವಡಿಯ ಮತ್ತು ಸಮಸ್ತರು ಹರಪನಹಳ್ಳಿಯ ಪರಶುರಾಮ್ ಸರ್ಗೂ ಸರ್ ಅವರ ವತಿಯಿಂದ, ತಮ್ಮೆಲ್ಲರ ವತಿಯಿಂದ ಜೋರಾಗಿ ಕಲಾವಿದರಿಗೆ ಮತ್ತೊಮ್ಮೆ ಚಪ್ಪಾಳೆ ಕೊಡಬೇಕು. ಯಾಕಂದ್ರೆ ಸತತವಾಗಿ ತಿರುಗಾಟ ಮಾಡ್ತಾ ಇದ್ದಾರೆ ಕಲಾವಿದರು. ನಮಗೆ ಮಂಜು ಸಿರಿಗೆರೆ 2016 ಈ ಧಾತ್ರಿ ಸಂಸ್ಥೆಯನ್ನು ಕಟ್ಕೊಂಡು ಸತತವಾಗಿ ವರ್ಷವೂ ಬಿಡದೆ ಹೊಸ ಹೊಸ ಕಲಾವಿದರಿಗೆ ಅವಕಾಶ ಕೊಟ್ಟು ಅವ್ರನ್ನ ಬೆಳೆಸ್ತಾ ಇಡೀ ಕರ್ನಾಟಕದಾದ್ಯಂತ ಪ್ರದರ್ಶನ ನೀಡ್ತಾ ಬಂದಿದ್ದಾರೆ. ಅದಕ್ಕೂ ಮೊದಲು ಈ ಪೌರಾಣಿಕ ಕುರುಕ್ಷೇತ್ರ ನಾಟಕವನ್ನು ನಾವು ಮಾಡಿದ್ವಿ, ಅದು ಗಂಭೀರ ನಾಟಕ. ಈ ಸಲ ನಗೆ ನಾಟಕವನ್ನು ಮಾಡಿದ್ದಾರೆ, ತುಂಬ
ತುಂಬಾ ಚೆನ್ನಾಗಿ ಮಾಡಿದ್ರು. ನಮ್ಗೆ ಈ ನವೋದ್ರ ಜೊತೆಗೆ ಒಂದಷ್ಟು ಹಳೆ ನೆನಪುಗಳು ನಮ್ಗಾದ್ವು. ತುಂಬಾ ಚೆನ್ನಾಗಿ ಮಾಡಿದ್ರು. ಭೂಮೇಶ್ ಕೂಡ ನಾಟಕನ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ. ಮತ್ತೆ ಇದು ಮಂಡ್ಯ ಮತ್ತು ಮೈಸೂರು ಭಾಗದ ಒಂದು ಅಲ್ಲಿಯ ವಾತಾವರಣ ಒಂದಷ್ಟು ನೆನಪು ಮಾಡುತ್ತೆ. ಅಲ್ಲಿಯ ಮಾತಿನ ಶೈಲಿ ಅದೆಲ್ಲ ಆ ಕಡೆ ಒಂದಷ್ಟು ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಕಲಾವಿದರು. ಧನ್ಯವಾದಗಳು. ಆನಂದ್ ನಾಟಕ ಪ್ರದರ್ಶನ ಕುರಿತು ಒಂದೆರಡು ಮಾತು. ನಾನು ತುಂಬಾ ನಾಟಕಗಳನ್ನ ನೋಡಿದ್ದೀನಿ ಮತ್ತೆ ಮಾಡಿದ್ದೀನಿ ಕೂಡ. ಆದ್ರೆ ಇವತ್ತು ನನ್ನನ್ನು ನೋಡಿ ಬಹಳ ಜನ ಕೇಳ್ಬೇಕು, ಅಷ್ಟು ಚೆನ್ನಾಗಿ ನಾನು ಆಗ್ತಾ ಇದ್ದೆ. ಎಷ್ಟು ಜೋರಾಗಿ ಆಗ್ತಾ ಇದ್ದೆ ಅಂದ್ರೆ ಹೊಟ್ಟೆ ತುಂಬಿ ನಗ್ತಾ ಇದ್ದೆ ಅಷ್ಟು. ಯಾಕೆ ಅಂತಂದ್ರೆ ಕಲಾವಿದ್ರನ್ನ ನಾನಾಗಿ ನೋಡ್ಕೊತಾ ಇದ್ದೆ, ನಾನೇ ಸ್ಟೇಜ್ ಅಲ್ಲಿ ಇದ್ದೀನಿ ಅನ್ನೋ ಫೀಲ್ ಬರ್ತಾ ಇತ್ತು ನನಗೆ. ನಿಜವಾಗ್ಲು ಅಷ್ಟು ಇನ್ವಾಲ್ವ್ ಆಗಿ ನಾಟಕ ನೋಡಿದ್ರೆ ನನಗೆ ಪರ್ಸನಲ್ಸ್ ಅಲ್ಲಿ ವಿಡಿಯೋ ಮಾಡಕ್ ಕೊಟ್ಟಿದ್ರು ಮಾಡಿದ್ದೆ ಇಲ್ಲ ಅಂತ ನನಗಂತೂ ಗೊತ್ತಿಲ್ಲ. ಅಷ್ಟು ನಾಟಕವನ್ನ ಎಂಜಾಯ್ ಮಾಡಿದ್ದೀನಿ, ಬಹಳ ಖುಷಿ ಆಯ್ತು. ಎಲ್ಲಾ ಕಲಾವಿದರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ತುಂಬಾ ಚೆನ್ನಾಗಿ ಮಾಡಿದ್ರಿ, ನಿಮ್ಮ ಆಕ್ಟಿವ್ನೆಸ್ ಬಹಳ ಚೆನ್ನಾಗಿತ್ತು. ಇನ್ನು ಅನೇಕ ನಾಟಕಗಳನ್ನ ಹೀಗೆ ಮಾಡ್ತಾ